ಇರತಿಳಿ ಮೊಗವಾಳಿ
ಬಡ್ಕೊಂಡು ಕೊಡುತ್ತಾರ ಹಣೆ ಅಂತ ಹೇಳ್ತಾರ. ನಾವಲ್ಲೂ ನನ್ನ ಮನೆ ಅಂತ ಹಿಡ್ಕೊಂಡು ಕೂತಿದ್ರೆ ಮನೆಯಾಗ ಸೇರಿ ಮನೆಯಾಗ ಸೇರಿದ ಶನಿ ಶನಿ ಸೇರ ಒಂದು ಹೆಂಡರ ಮಕ್ಕಳು ಬಡ್ಕೊಂಡು ಅಳತಾರ ಹಣೆ. ಯಾಕೆ ಅಳತಾರ? ಶನಿ ಅಲ್ಲಿ ನಿಲ್ಲ. ನಿಮ್ಮೆಲ್ಲರಿಗೆ ಹೇಳ್ಬೇಕು, ಎಲ್ಲ ಹೇಳ್ತೀರಿ? ಶನಿ ಹೊರಗಿಲ್ಲ, ಊರು ಹೊರಗ, ಊರು ಒಳಗ, ಮನೆ ಹೊರಗ, ಮನೆ ಒಳಗ ಶನಿ ಇಲ್ಲ. ನಿಮ್ಮ ಕೈಲಿಂದ ನೀವು ಎತ್ತಿ ದಾನ ಮಾಡಿದ್ರಪ್ಪ ಅಂತಂದ್ರ ಶನಿ ಹೊಟ್ಟೆ ನಿಮ್ಮ ಕೈ ಹತ್ತಿ ಬರಲದು. ದಾನ ಮಾಡಿದ್ರಿ ಅಂದ್ರ ನೀವು ಯಾರ್ದ್ರೆ ಹೋತೋತ ಮಂದಿ ಮುನಿ ಮುರಿಯೋದು, ಯಾರ್ದ್ರೆ ಪಾಕೆಟ್ ಆರ್ಸೋದು, ಒಂದು ಕಪ್ ಚಾ ಮತ್ತವು ಮಾತು ಹೇಳಿ ಕುಡಿಯೋದಂದ್ರ ಇಲ್ಲಿ ಶನಿ ಬರ್ತಾನ. ಅದಕ್ಕೆ ಹೇಳ್ತಾರೆ ಹಿರಿಯರು, ಯಾನು ಯಾವನೇ ಒಬ್ಬ ನಮ್ಮ ಹೊಟ್ಟೆ ತುಂಬ ಊಟ ಮಾಡೋದ ಹೋಟೆಲ್ದಾಗ ಹೋಯ್ದಂದ್ರ ಅವ ಊಟದ ಬಿಲ್ ಕೊಟ್ಟ ನಿಧಾನ ನಾವು ಚಾದ್ರೆ ಬಿಲ್ ಕೊಡ್ಬೇಕಂತ ಹಿಂಗ್ ಧರ್ಮ ಹೇಳ್ತದ. ಎಲ್ಲ ಕೂಡ್ಸೋದ್ರ ಎಲ್ಲ ಕೂಡ್ಸೋದ್ರ ಮನ್ಯಾಗ ಶನಿ ಸೇರಿ ದವಾಖಾನೆ ಹೋಯ್ತದ. ಅದಕ್ಕೆ ಶನಿ ಸೇರಿ ಬರೋಯ್ತ ಜಗತ್ತದ ದಾನ ಒಂದೇ ಸೃಷ್ಟದ. ದಾನ ಮಾಡಿದ್ರೆ ನಿಮಗೆ ಶನಿ ಯಾವ ಬರುತ್ತೆ ಹೇಳ್ತಾರ. ಹೌದು. ಅದಕ್ಕೆ ಹೇಳ್ತಾರ ಏನು, ಗುರು ಸೋಮನಾಥ್ ಹೇಳ್ತಾನ ಹಗಲು ರಾತ್ರಿ ಓಮ ಸೋಮ ಓಮ ಸೋಮ ಅಂತ ಮಕಣಾಪುರದೊಳಗ ಮಾಲಗಂಬಿ ಜ್ಯೋತಿ ಬಿದ್ದ ಹತ್ತು ರೂಪಾಯಿ ಅನಿಸಿದ್ದ. ಹೌದು. ಯಾವಾಗ ಮೈ ಮೇಲಿಂದೆಲ್ಲ ಮೌಸ ಹೋಯ್ತು, ಒಣಗಿ ಬರೀ ಏನೋ ಎಲುವಿನ ಹಂದರ ಹೋದಿತ್ತು. ಹೌದ. ಅವಾಗ ಸೋಮನಾಥ್ ಎದ್ದ ಬಂದು ಹೇಳ್ತಾನ. ಏನ್ ಹೇಳ್ತಾನ? ಪ್ರಧಾನಿಸಿದ್ದ. ಹೌದು. ನಿನ್ನ ತಂದಿ ಕಡೆ ಬರ್ಲತ್ತನ ಮಾತು ಕೊಟ್ಟಿದೆ. ಖರೇ ನಿನ್ನ ಭಕ್ತಿ ನಾಯವತ್ತ ಸೋತಿದೆ. ನೈ ಬರ್ತೀನಿ ಹತ್ತು ರೂಪಾಯಿ. ನಿನ್ನ ತಂದೆ ನನಗಾಗಿ ಹೊಳಿಸಿ ನೀ ಅಡ್ಡು ಈಸಿ ಬಂದು ಸೇವಾ ಮಾಡ್ಯಾನ. ಆದ್ರೂ ನಾವು ಜೊತೆಗೆ ಹೋಗಿಲ್ಲ. ಖರೆ ಇಂದು ನಿನ್ನ ಭಕ್ತಿಗೆ ಇಂದು ನಿನ್ನ ಭಕ್ತಿ ಹಣ್ಣಾಗ್ಯದ. ಮೌಸ ಪಿಂಡು ಹೋಗಿ ಮಂತ್ರ ಪಿಂಡ ಆಗ್ಯದ. ನಡಿ ಬರ್ತ ನಿನ್ನ ಜೊತೆ ಹೋಗಿ ಹತ್ತು ರೂಪಾಯಿ. ಸೋಮಲಿಂಗ ಮಾತು ಕೊಟ್ಟಾನ. ಹಂಗ ಅದಕ್ಕೆ ಹತ್ತಿನಾಯಿ ತಿರುಗಿ ಬರುತ್ತಾ
Thank you.